ಇದು ಬಾದಾಮಿ ಸ್ಫೋಟ ವಿಶೇಷ. ನಾನು ರಮಾಕಾಂತ್. ಏನು ಬಾದಾಮಿ ಸ್ಫೋಟ? ಎಲ್ಲರೂ ಕುತೂಹಲ ಇದೆ. ಬಾದಾಮಿ ಅಂದ ತಕ್ಷಣ ಸದ್ಯಕ್ಕೆ ನೆನಪಾಗ್ತಿರ್ತಕ್ಕಂಥದ್ದು ಒಂದು ಸಿದ್ದರಾಮಯ್ಯ, ಇನ್ನೊಂದು ಶ್ರೀರಾಮುಲು. ಇವರಿಬ್ಬರ ನಡುವೆ ಈ ಕ್ಷೇತ್ರದಲ್ಲಿ ಜಿದ್ದಾಜಿದ್ದಿನ ಸ್ಪರ್ಧೆ ಏರ್ಪಟ್ಟಿದೆ. ಈ ಕ್ಷೇತ್ರವನ್ನು ಗೆಲ್ಲುವ ಸಲುವಾಗಿ ಸಿದ್ದರಾಮಯ್ಯನವರು ಒಂದು ಮಹಾನ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ಆ ಮಹಾನ್ ಪ್ಲಾನ್ ಏನು ಅನ್ನೋದು, ಆ ಒಂದು ನ್ಯೂಸನ್ನು ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಹಂತ ಹಂತವಾಗಿ ಎಳೆಯಾಗಿ ಬಿಚ್ಚಿಡ್ತಾ ಹೋಗುತ್ತೆ. ಇದು ಸೂಪರ್ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಸುವರ್ಣ ನ್ಯೂಸ್ನ ಕಡೆಯಿಂದ. ಬಾದಾಮಿ ಗೆಲ್ಲುವ ಸಲುವಾಗಿ ಸಿದ್ದರಾಮಯ್ಯನವರ ಮಾಸ್ಟರ್ ಸ್ಟ್ರೋಕ್ ಅಥವಾ ಮಾಸ್ಟರ್ ಪ್ಲಾನ್ ಏನು ಅಂತ ಆ ನ್ಯೂಸ್ ಇರುತ್ತೆ. ಆ ನ್ಯೂಸ್ ಏನು ಅಂತ ನಾವು ನೋಡ್ತಾ ಹೋಗೋಣ. ಬಾದಾಮಿ ಗೆಲ್ಲುವ ಸಲುವಾಗಿ ಚಾಮುಂಡೇಶ್ವರಿಯಿಂದ ಬಾದಾಮಿಗೆ ಪ್ರಯಾಣ ಮಾಡಿ ಅಲ್ಲಿ ಗೆಲ್ಲಲೇಬೇಕು ಅಂತ ಹಠಕ್ಕೆ ಬಿದ್ದಿರ್ತಕ್ಕಂಥ ಸಿದ್ದರಾಮಯ್ಯನವರು ಯಾವ ಮಾಸ್ಟರ್ ಸ್ಟ್ರೋಕನ್ನು ಕೊಡಲಿಕ್ಕೆ, ಯಾವ ಪಾರ್ಟಿಗೆ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ, ಅವರ ಮಾಸ್ಟರ್ ಪ್ಲಾನ್ ಏನು ನೋಡ್ತಾ ಹೋಗೋಣ. ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವ್ರನ್ನ ಮಣಿಸುವುದಕ್ಕೆ ಸಿಎಂ ಅವರು ಮಾಡಿಕೊಂಡಿರ್ತಕ್ಕಂಥ ಪ್ಲಾನ್ ಏನು ಅನ್ನೋದೇ ಬಾದಾಮಿ ಸ್ಫೋಟವಾಗಿರುತ್ತೆ. ಬಾದಾಮಿಯಲ್ಲಿ ಅಂತಹ ಪ್ಲಾನ್ ಏನು ಇಟ್ಕೊಂಡಿದ್ದಾರೆ, ಅದೇ ಈ ನ್ಯೂಸ್ನ ಕುತೂಹಲ. ಇದು ಸುವರ್ಣ ನ್ಯೂಸ್ನ ಸೂಪರ್ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್. ಇದು ರಾಜ್ಯ ರಾಜಕಾರಣವನ್ನೇ ತಲ್ಲಣಗೊಳಿಸತಕ್ಕಂತಹ ಒಂದು ನ್ಯೂಸ್ ಇದು. ಬಾದಾಮಿಯನ್ನ ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ಪ್ಲಾನ್ ಮಾಡಿಕೊಂಡಿದ್ದಾರೆ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಅವರನ್ನ ಮಣಿಸುವ ಸಲುವಾಗಿ ಅನ್ನೋ ಒಂದು ವಿಚಾರವೇ ಇದರ ಕೇಂದ್ರ ಬಿಂದುವಾಗಿರುತ್ತೆ. ಇಲ್ಲಿ ಯಾರೂ ಊಹಿಸಲಾರದೇ ಇರತಕ್ಕಂತಹ ಒಂದು ಬಿರುಗಾಳಿ ಅಸ್ತ್ರವನ್ನ ಸಿಎಂ ಸಿದ್ದರಾಮಯ್ಯನವರು ಅಲ್ಲಿ ಪ್ರಯೋಗಿಸ್ತಾ ಇದ್ದಾರೆ. ಆ ಅಸ್ತ್ರ ಅಂತಿಂತ ಅಸ್ತ್ರವಾಗಿರೋದಿಲ್ಲ. ಇದು ಸಿಎಂ ಸಿದ್ದರಾಮಯ್ಯನವರ ಮಾಸ್ಟರ್ ಸ್ಟ್ರೋಕ್ ಆಗಿರುತ್ತೆ ಪ್ರತಿಪಕ್ಷಗಳಿಗೆ, ವಿಶೇಷವಾಗಿ ಬಿಜೆಪಿ ಅಭ್ಯರ್ಥಿ ಬಿ ಶ್ರೀರಾಮುಲು ಅವರಿಗೆ. ಇಲ್ಲಿ ಶ್ರೀರಾಮುಲು ವರ್ಸಸ್ ಸಿದ್ದರಾಮಯ್ಯ ನೆಕ್ ಟು ನೆಕ್ ಫೈಟ್ ಇದೆ ಇಲ್ಲಿ ಬಾದಾಮಿ ಕ್ಷೇತ್ರದಲ್ಲಿ. ಹಾಗಾದರೆ ಈ ಕ್ಷೇತ್ರವನ್ನು ಗೆಲ್ಲಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಒಂದು ಪ್ಲಾನ್ ಅನ್ನು ಕೂಡ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ. ಅದು ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿರುತ್ತೆ. ಸಿದ್ದರಾಮಯ್ಯನವರ ಪ್ಲಾನ್ ಏನು ಅನ್ನೋದು ಸಾಕಷ್ಟು ದಿನಗಳ ಕಾಲ ನಿಗೂಢವಾಗಿತ್ತು. ಇದೀಗ ಆ ಒಂದು ಸೂಪರ್ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ನಾವು ನಿಮಗೆ ತೋರಿಸ್ತೀವಿ. ಯಾರು ಊಹೆ ಮಾಡಲಿಕ್ಕೂ ಸಾಧ್ಯವಾಗಿರದೇ ಇರತಕ್ಕಂತಹ ಒಂದು ಬಿರುಗಾಳಿ ಅಂತ ಒಂದು ಅಸ್ತ್ರವನ್ನ ಎಲ್ಲಿ ಸಿಎಂ ಸಿದ್ದರಾಮಯ್ಯನವರು ಪ್ರಯೋಗಿಸ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಪಾಲಿಗೆ ಬರೀ ರಾಜಕೀಯ ಕ್ಷೇತ್ರವಾಗಿರೋದಿಲ್ಲ, ರಾಜ್ಯದ ಜನವೇ ಚಕಿತಗೊಳಿಸತಕ್ಕಂತಹ ಒಂದು ನ್ಯೂಸ್ ಇದು. ಬಾದಾಮಿಯ ರಣಕಣದಲ್ಲಿ ಕಲರ್ ಕಲರ್ ಹೈ ಕ್ಲಾಸ್ ಐಡಿಯಾನ ಕೂಡ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ. ಒಂದು ಕಡೆ ರಾಜಕೀಯ ತಂತ್ರಗಳು ಏನೇನು ಬೇಕಾದರೂ ಇರಬಹುದಾಗುತ್ತೆ. ಶ್ರೀರಾಮುಲುವರಿಗೂ ಒಂದು ಪ್ಲಾನ್ ಇರುತ್ತೆ, ಅದೇ ರೀತಿಯಲ್ಲಿ ಸಿದ್ದರಾಮಯ್ಯನವ್ರಿಗೂ ಒಂದು ಪ್ಲಾನ್ ಇರುತ್ತೆ. ಆದರೆ ಸಿದ್ದರಾಮಯ್ಯನವರ ಈ ಒಂದು ಪ್ಲಾನ್ ಏನಿದೆ, ಇದು ಒಂದು ಮಾಸ್ಟರ್ ಸ್ಟ್ರೋಕ್ ಆಗಿರುತ್ತೆ. ಶ್ರೀರಾಮುಲು ಅವ್ರಿಗೆ ಗೊತ್ತಿರುವಂತೆ ಬಿಜೆಪಿ ಅಭ್ಯರ್ಥಿ ಶ್ರೀರಾಮುಲು ಮತ್ತು ಕಾಂಗ್ರೆಸ್ನ ಬಾದಾಮಿಯ ಅಭ್ಯರ್ಥಿ ಸಿದ್ದರಾಮಯ್ಯ ಅವರ ನಡುವೆ ಒಂದು ಜಿದ್ದಾಜಿದ್ದಿನ ಸಮರವೇ ಅಲ್ಲಿ ಏರ್ಪಟ್ಟಿದೆ. ಪ್ರತಿಯೊಬ್ಬರು ಕೂಡ ನಾನೇನು ಕಮ್ಮಿ ಇಲ್ಲ ನಾನೇನು ಕಮ್ಮಿ ಇಲ್ಲ ಅಂತ ಹೇಳಿ ಈ ಬಾದಾಮಿಯಲ್ಲಿ ತೊಡೆ ತಟ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಶ್ರೀರಾಮುಲು ಅವರಿಗೆ ಒಂದು ಬಿರುಗಾಳಿಯಂಥ ಅಸ್ತ್ರವನ್ನು ಸಿದ್ದರಾಮಯ್ಯನವರು ಇಲ್ಲಿ ಪ್ರಯೋಗಿಸ್ತಾ ಇದ್ದಾರೆ. ಬಾದಾಮಿಯ ರಣಕಣದಲ್ಲಿ ಕಲರ್ ಕಲರ್ ಪ್ಲಾನನ್ನು ಸಿದ್ದರಾಮಯ್ಯನವರು ಇಲ್ಲಿ ಮಾಡಿಕೊಂಡಿದ್ದಾರೆ. ಇದು ಸುವರ್ಣ ನ್ಯೂಸ್ನ ಸೂಪರ್ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಆಗಿರುತ್ತೆ. ಆ ಬಾದಾಮಿ ಸ್ಫೋಟವೇ ನಿಜಕ್ಕೊಂದು ಆಶ್ಚರ್ಯಕರ ನ್ಯೂಸ್ ಆಗಿರುತ್ತೆ ಸಿದ್ದರಾಮಯ್ಯನವರ ಪ್ಲಾನ್ಗೆ ಸಂಬಂಧಪಟ್ಟಂತೆ. ರಾಜ್ಯದ ಗಮನ ಬಾದಾಮಿ ಕಡೆ ನೆಟ್ಟಿದೆ. ಕಾರಣ ಇಷ್ಟೇ, ಚಾಮುಂಡೇಶ್ವರಿ ಮಾತ್ರವಲ್ಲ ಬಾದಾಮಿಯಲ್ಲಿಯೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಆದರೆ ಬಾದಾಮಿಯನ್ನ ಗೆಲ್ಲಬೇಕಾದ್ರೆ ಸಿದ್ದರಾಮಯ್ಯನವರು ಏನು ಪ್ಲಾನ್ ಮಾಡ್ತಾ ಇದ್ದಾರೆ, ಈ ಬಗ್ಗೆ ಕುತೂಹಲ ಇತ್ತು.
ಆ ಕುತೂಹಲಕ್ಕೆ ಸಂಬಂಧಪಟ್ಟಂತೆ ಒಂದು ಸೂಪರ್ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಅನ್ನ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ಸುವರ್ಣ ನ್ಯೂಸ್ ನಲ್ಲಿ ಸೂಪರ್ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಅನ್ನು ಕೂಡ ನೀವು ಇದೀಗ ನೋಡ್ತಾ ಇದ್ದೀರಿ. ರಾಜ್ಯ ರಾಜಕಾರಣವನ್ನೇ ತಲ್ಲಣಗೊಳಿಸತಕ್ಕಂತಹ ಅತಿ ದೊಡ್ಡ ಸುದ್ದಿ ಸ್ಫೋಟ ಇದು. ಸಿದ್ದರಾಮಯ್ಯನವರು ಬದಾಮಿಯನ್ನು ಗೆಲ್ಲಲೇಬೇಕು ಅಂತ ಹೇಳಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇದು ಎದುರಾಳಿ ಅಭ್ಯರ್ಥಿಗೆ ಮಾಸ್ಟರ್ ಸ್ಟ್ರೋಕ್ ಕೂಡ ಆಗಿರುತ್ತೆ. ಯಾರು ಊಹೆ ಮಾಡಿರಲಾರದಂತಹ ಒಂದು ಬಿರುಗಾಳಿ ಅಸ್ತ್ರವನ್ನು ಸಿಎಂ ಸಿದ್ದರಾಮಯ್ಯ ಇಲ್ಲಿ ತಮ್ಮ ಪ್ರತಿಸ್ಪರ್ಧಿ ವಿರುದ್ಧವಾಗಿ ಇಲ್ಲಿ ಅದನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ರಾಜ್ಯವನ್ನೇ ತಲ್ಲಣ ಮಾಡಿರ್ತಕ್ಕಂತಹ ಒಂದು ನ್ಯೂಸ್ ಇದು. ಬಹುಶಃ ಸಿದ್ದರಾಮಯ್ಯನವರು ಈ ಹಿಂದೆ ಯಾವುದೇ ಚುನಾವಣೆಯಲ್ಲಿಯೂ ಕೂಡ ಇಂತಹ ಒಂದು ಪ್ಲಾನನ್ನು ಪ್ರಯೋಗ ಮಾಡಿಲ್ಲ. ಆ ರೀತಿಯ ಒಂದು ಪ್ಲಾನನ್ನು ಬದಾಮಿ ಗೆಲ್ಲುವ ಸಲುವಾಗಿ ಬದಾಮಿಯ ಮತಬೇಟೆಗೋಸ್ಕರವಾಗಿ ಒಂದು ಹೈಕ್ಲಾಸ್ ಐಡಿಯಾ ಮಾಡಿಕೊಂಡು ಇದೀಗ ಸಿದ್ದರಾಮಯ್ಯ ರಣ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ. ಬದಾಮಿಯ ಮತದಾರರನ್ನು ಗೆಲ್ಲುವ ಸಲುವಾಗಿ, ಅವರ ಮನ ಒಲಿಸುವ ಸಲುವಾಗಿ, ಅವರ ಮನ ಮೆಚ್ಚಿಸುವ ಸಲುವಾಗಿ, ಅವರಿಂದ ಓಟ್ ಪಡೆಯುವ ಸಲುವಾಗಿ ಬಿ ಶ್ರೀರಾಮುಲು ವಿರುದ್ಧವಾಗಿ ಈ ಒಂದು ಅಸ್ತ್ರವನ್ನು ಇಲ್ಲಿ ಸಿದ್ದರಾಮಯ್ಯ ಪ್ರಯೋಗ ಮಾಡ್ತಾ ಇದ್ದಾರೆ. ಬದಾಮಿ ಮತಬೇಟೆ ಮಟ್ಟಕ್ಕೆ ನಾವು ಮಾತನಾಡೋದಾದರೆ ಒಂದು ಹೈಕ್ಲಾಸ್ ಐಡಿಯಾನ ಸಿದ್ದರಾಮಯ್ಯವರು ಮಾಡಿಕೊಂಡಿದ್ದಾರೆ. ಬದಾಮಿ ಮತದಾರರ ಮನ ಸೂರೆಗೊಳ್ಳಲಿಕ್ಕೆ ಸಿದ್ದರಾಮಯ್ಯವರು ಮಾಡಿರ್ತಕ್ಕಂಥ ಒಂದು ಮಾಸ್ಟರ್ ಪ್ಲಾನ್ ಇದು. ಸಹಜವಾಗಿ ಈ ಒಂದು ಮಾಸ್ಟರ್ ಪ್ಲಾನ್ BJP ಅಭ್ಯರ್ಥಿ ಬಿ ಶ್ರೀರಾಮುಲು ಅವರಿಗೆ ಒಂದು ಮಾಸ್ಟರ್ ಸ್ಟ್ರೋಕ್ ಕೂಡ ಆಗಬಹುದಾಗುತ್ತೆ. ಹಾಗಾದರೆ ಅಂತಹ ಪ್ಲಾನ್ ಏನು ಎನ್ನುವ ಕುತೂಹಲ ನಿಮಗೂ ಕೂಡ ಇರುತ್ತೆ. ಅದನ್ನು ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಏನೇನು ನಡೆದಿದೆ, ಈ ಪ್ಲಾನ್ ಯಾವ ರೀತಿಯಲ್ಲಿ ರೂಪುಗೊಂಡಿದೆ, ಯಾವಾಗ ಇಡೀ ಪ್ಲಾನ್ಗೆ ಸಂಬಂಧಪಟ್ಟಂತೆ ಮಾತುಕತೆಗಳು ನಡೆದಿವೆ, ಇವರ ಅಸ್ತ್ರ ಏನಿರಬಹುದಾಗುತ್ತೆ, ನಿಜಕ್ಕೂ ಇದು ಬದಾಮಿಯ ಮಟ್ಟಿಗೆ ಯಾವ ರೀತಿ ರಾಜಕೀಯ ತಲ್ಲಣ ಸೃಷ್ಟಿ ಮಾಡಬಹುದು, ಇಂಥ ಎಲ್ಲ ಪ್ರಶ್ನೆಗಳಿಗೆ ಈ ಬ್ರೇಕಿಂಗ್ ನ್ಯೂಸ್ನ ಮುಂದಿನ ಭಾಗದಲ್ಲಿ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ಬದಾಮಿಯನ್ನು ಶತಾಯಗತಾಯ ಗೆಲ್ಲಲೇಬೇಕು ಅನ್ನೋ ಕಾರಣಕ್ಕಾಗಿಯೇ ಚಾಮುಂಡೇಶ್ವರಿಯಲ್ಲೂ ಸ್ಪರ್ಧೆ ಮಾಡ್ತಾ ಮತ್ತೊಂದು ಕಡೆ ಬದಾಮಿಯಲ್ಲೂ ಸ್ಪರ್ಧೆ ಮಾಡಿದ್ದಾರೆ. ರಾಜಕೀಯ ಪರಿಣಿತರು ಹೇಳ್ತಾ ಇದ್ದಾರೆ ಚಾಮುಂಡೇಶ್ವರಿ ಗೆಲ್ಲುವ ಅನುಮಾನಗಳು ಸಿದ್ದರಾಮಯ್ಯನಿಗಿದೆ, ಆ ಕಾರಣಕ್ಕೆ ರಿಸ್ಕ್ ಬೇಡ ಅಂತ ಹೇಳಿ ಬದಾಮಿ ಬಂದು ಸ್ಪರ್ಧೆ ಮಾಡಿದ್ದಾರೆ. ಜೊತೆಗೆ ಉತ್ತರ ಕರ್ನಾಟಕದ ಬೇರೆ ಬೇರೆ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಪ್ರಭಾವ ಬೀರುವ ಸಲುವಾಗಿಯೂ ಸಿದ್ದರಾಮಯ್ಯನವರ ಸ್ಪರ್ಧೆ ಹೆಚ್ಚಿನ ಚರ್ಚೆಯಲ್ಲಿದೆ. ಹಾಗಾದರೆ ಇದು ನಿಜಕ್ಕೂ ವರ್ಕೌಟ್ ಆಗಬೇಕಾದ್ರೆ ನಾನು ಏನು ಪ್ಲಾನ್ ಮಾಡಬೇಕು ಅನ್ನೋ ವಿಚಾರದಲ್ಲಿ ಸಿದ್ದರಾಮಯ್ಯನವರು ತಮಗೆ ಗೊತ್ತಿರತಕ್ಕಂತಹ ಎಲ್ಲ ರಾಜಕೀಯ ದಾಳಗಳನ್ನು ಕೂಡ ಇಲ್ಲಿ ಬಳಸ್ತಾ ಇದ್ದಾರೆ. ಅದರಲ್ಲಿ ಒಂದು ಈ ಒಂದು ಮಾಸ್ಟರ್ ಪ್ಲಾನ್ ಆಗಿರುತ್ತೆ. ಬಹುಶಃ ಇದು ಬರೀ ಒಂದೇ ಒಂದು ಪ್ಲಾನ್ ಸಾಕು ಬಹುತೇಕವಾಗಿ ಸಿದ್ದರಾಮಯ್ಯನವರಿಗೆ ಒಂದು ದೊಡ್ಡ ಅಸ್ತ್ರವಾಗಿ ಕೂಡ ಪರಿಣಮಿಸಬಹುದಾಗುತ್ತೆ. ಎಲೆಕ್ಷನ್ಗೆ ಅಂದರೆ ಮತದಾನಕ್ಕೆ ಕೆಲವೇ ದಿನಗಳು ಬಾಕಿ ಇರಬೇಕಾದರೆ ಸಿದ್ದರಾಮಯ್ಯನವರು ಈ ಒಂದು ಮಹಾನ್ ಬ್ರಹ್ಮಾಸ್ತ್ರವನ್ನು ಬದಾಮಿ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಒಂದು ವಿಶಿಷ್ಟವಾಗಿ ಕಲರ್ ಪ್ಲಾನನ್ನು ಕೂಡ ಸಿದ್ದರಾಮಯ್ಯನವರು ಇಲ್ಲಿ ಮಾಡಿಕೊಂಡಿದ್ದಾರೆ. ಬದಾಮಿ ಮತಬೇಟೆಯಲ್ಲಿ ಹೈಕ್ಲಾಸ್ ಐಡಿಯಾ ಇದು. ನಿಜಕ್ಕೂ ಈ ಅಸ್ತ್ರಕ್ಕೆ ಎಂತಹದ್ದೇ ಎದುರಾಳಿಯಾಗಿದ್ದರೂ ಕೂಡ ಒಂದು ಕ್ಷಣಕ್ಕಾದರೂ ಕಂಗಾಲಾಗಲೇಬೇಕು, ಅಂತಹ ಒಂದು ಪ್ಲಾನನ್ನು ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ. ಈ ಒಂದು ಪ್ಲಾನನ್ನು ಕೂಡ ಸಿದ್ದರಾಮಯ್ಯನವರು ಮಾಡಬಹುದಾ, ಮಾಡಿಬಿಟ್ಟಿದ್ದಾರಾ, ಇದು ಸಾಧ್ಯನಾ, ಈ ರೀತಿ ಎದುರಾಳಿ ಊಹೆ ಮಾಡುವಷ್ಟರಲ್ಲೇ ಅಂಥ ನಿರೀಕ್ಷೆಗಳೇ ಇರದೇ ಇದ್ದ ಕಾಲಘಟ್ಟದಲ್ಲೇ ಸಿದ್ದರಾಮಯ್ಯನವರು ಆ ಪ್ಲಾನನ್ನು ಮಾಡಿ ಆಗಿದೆ. ಇನ್ನೇನಿದ್ದರೂ ಅದನ್ನು ಪ್ರಯೋಗ ಮಾಡೋದು ಮಾತ್ರ ಬಾಕಿ ಇದೆ. ಸಹಜವಾಗಿ ಬರೀ ಶ್ರೀರಾಮುಲು ಅವ್ರಿಗಲ್ಲ, ಇವರ ಎದುರುಗಡೆ ಯಾವುದೇ ಅಭ್ಯರ್ಥಿ ಇದ್ದರೂ ಕೂಡ ಅದನ್ನು ಕಂಗಾಲು ಮಾಡ್ತಕ್ಕಂಥ ಒಂದು ಬ್ರಹ್ಮಾಸ್ತ್ರ ಇದು. ಇದು ಸುವರ್ಣ ನ್ಯೂಸ್ನ ಅತಿ ದೊಡ್ಡ ಸುದ್ದಿ ಸ್ಫೋಟವಾಗಿರುತ್ತೆ. ಬದಾಮಿ ಸ್ಫೋಟ, ಬದಾಮಿಯಲ್ಲಿ ಸಿದ್ದರಾಮಯ್ಯನವರು ಏನು ಮಾಡ್ತಾ ಇದ್ದಾರೆ, ಇವರ ಬಳಿ ಇರತಕ್ಕಂಥ ಬ್ರಹ್ಮಾಸ್ತ್ರ ಏನು, ಆ ಬ್ರಹ್ಮಾಸ್ತ್ರದಿಂದ ಎದುರಾಳಿಯನ್ನು ಕಂಗಾಲು ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನೋ ಪ್ರಶ್ನೆಯನ್ನು ಹಾಕ್ಕೊಂಡ್ರೆ ಸಹಜವಾಗಿ ಇದೊಂದು ಹೈಕ್ಲಾಸ್ ಐಡಿಯಾ ಆಗಿರುತ್ತೆ. ಒಂದು ವಿಭಿನ್ನವಾಗಿರ್ತಕ್ಕಂಥ ಒಂದು ಪ್ರಯತ್ನವನ್ನೇ ಇಲ್ಲಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ರಾಜ್ಯ ರಾಜಕಾರಣದಲ್ಲಿಯೇ ಸಂಚಲನ ಸೃಷ್ಟಿ ಮಾಡಬಲ್ಲಂತಹ ಒಂದು ಮಾಸ್ಟರ್ ಪ್ಲಾನ್ ಇದು. ಸಿದ್ದರಾಮಯ್ಯನವರ ಪತ್ತಲಿಕೆ ಇರತಕ್ಕಂಥ ಒಂದು ಮಾಸ್ಟರ್ ಅಸ್ತ್ರ ಅಂತ ಕೂಡ ಹೇಳಬಹುದಾಗುತ್ತೆ. BJP ಅಭ್ಯರ್ಥಿ ಬಿ ಶ್ರೀರಾಮುಲು ವಿರುದ್ಧವಾಗಿ ಈ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಈಗಾಗಲೇ ಮುಹೂರ್ತ ಕೂಡ ನಿಗದಿ ಮಾಡಿಬಿಟ್ಟಿದ್ದಾರೆ. ತನ್ನ ಬಳಿ ಇರತಕ್ಕಂಥ ಈ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ತೀನಿ, ಇದನ್ನು ನೀವು ಫೇಸ್ ಮಾಡಲಿಕ್ಕೆ ಸಾಧ್ಯ ಇದ್ದರೆ ನೀವು ಮಾಡಿ ನೋಡಿ ಅಂಥೇಳಿ ಪ್ರತಿಪಕ್ಷಗಳ ಅಭ್ಯರ್ಥಿಗಳಿಗೆ ಇಲ್ಲಿ ಸವಾಲಿಸುತ್ತಾ ಇದ್ದಾರೆ. ಅಂತಹ ಒಂದು ಮಾಸ್ಟರ್ ಸ್ಟ್ರೋಕ್ ಸಿದ್ದರಾಮಯ್ಯ ಅವರ ಬಳಿಯಲ್ಲಿ ಈಗಾಗಲೇ ರೆಡಿಯಾಗಿದೆ. BJP ಅಭ್ಯರ್ಥಿ
ಶ್ರೀರಾಮುಲು ಅವರು ನೇರ ಪ್ರತಿಸ್ಪರ್ಧಿಯಾಗಿರ್ತಾರೆ ಬದಾಮಿ ಕ್ಷೇತ್ರದಲ್ಲಿ, ಬಿಜೆಪಿಯ ಹುರಿಯಾಳು. ಒಂದು ರೀತಿ ಇದು ಜಗಜ್ಜಟ್ಟಿಗಳ ಕಾಳಗ ಅಂತ ನಾವು ಬಣ್ಣಿಸಿದ್ರೆ, ಕಾಂಗ್ರೆಸ್ ಕಡೆಯಿಂದ ಸಿದ್ದರಾಮಯ್ಯನವರು ಅಲ್ಲಿ ನಿಂತ್ಕೊಂಡಿದ್ರೆ ಆ ಕಾಡದಲ್ಲಿ, ನಮ್ಮ ಕಡೆಯಿಂದ ನಾವು ಇದೇ ನಾಯಕ ಸಮುದಾಯದ ಶ್ರೀರಾಮುಲು ಅವರನ್ನ ನಿಮ್ಮ ವಿರುದ್ಧ ಕಣಕ್ಕಿಳಿಸ್ತೀವಿ ಅಂತ ಹೇಳಿ ಬಿಜೆಪಿ ಕೂಡ ಆ ಸಮುದಾಯದ ಮತಗಳನ್ನ ನಂಬಿಕೊಂಡು ಅವರಲ್ಲಿ ಕಣಕ್ಕೆ ಇಳಿಸಿದ್ದಾರೆ ಶ್ರೀರಾಮುಲು ಅವರನ್ನ. ಹಾಗಾದ್ರೆ ಈ ಅಸ್ತ್ರಗಳಿಗೆ ಪ್ರತಿಯಾಗಿ ಸಿದ್ದರಾಮಯ್ಯನವರ ಬಳಿ ಯಾವ ಅಸ್ತ್ರ ಇದೆ? ಇದು ಜಾತಿ ಸಮೀಕರಣವ, ಇನ್ನೊಂದ, ಮತ್ತೊಂದ? ಇಂಥ ಸಾಕಷ್ಟು ಕುತೂಹಲಗಳ ಮಧ್ಯದಲ್ಲಿ ಯಾರು ಊಹೆ ಮಾಡಿರದೇ ಇರತಕ್ಕಂತಹ ಒಂದು ಅಸ್ತ್ರವನ್ನ ಸಿದ್ದರಾಮಯ್ಯ ಇಲ್ಲಿ ಪ್ರಯೋಗಿಸ್ತಾ ಇದ್ದಾರೆ. ಹಾಗಾದ್ರೆ ಬಾದಾಮಿ ಸ್ಫೋಟ ಏನು, ಬಾದಾಮಿಯಲ್ಲಿ ಯಾವ ರೀತಿಯ ಒಂದು ಸ್ಫೋಟವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ, ಎಂತಹ ಬ್ರಹ್ಮಾಸ್ತ್ರ ಇವರ ಬಳಿಯಲ್ಲಿದೆ, ಅದರ ಬಗ್ಗೆ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಾವು ಮಾಹಿತಿ ಕೊಡ್ತೀವಿ. ಬೇಕಾದ್ರೆ